ಹಲೋ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವುದು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಸೂರ್ ಶ್ಯಾಮ್ ಪ ಪದ್ಯ ಬಗ್ಗೆ ಅಧ್ಯಯನ ಮಾಡೋಣ ಸೂರ್ ಶ್ಯಾಮ್ ಪದ್ಯದ ಕವಿ ಯಾರು ಸೂರ್ ದಾಸ್ ಅವರು ಯಾರು ಸೂರ್ ದಾಸ್ ಅವರು ಭಕ್ತ ಕವಿ ಸೂರ್ದಾಸ್ ಹಿಂದಿ ಸಾಹಿತ್ಯ ಕಾಕ್ಷಿಗೆ ಸೂರ್ಯ ಮಾನೆ ಜಾತ ಭಕ್ತ ಕವಿ ಆಗಿರುವಂಥ ಯಾರು ಸೂರದಾಸ್ ಅವರು ನಮ್ಮ ಹಿಂದಿ ಸಾಹಿತ್ಯದ ಸೂರ್ಯ ಇನ್ಹೆ ಭಕ್ತಿ ಕಾಲಕ್ಕೆ ಸಗುಣ ಕೃಷ್ಣ ಭಕ್ತಿ ಶಾಖಕ್ಕೆ ಪ್ರವರ್ತಕ ಮಾನ ಇವರಿಗೆ ಭಕ್ತಿ ಸಗುನ ಭಕ್ ಭಕ್ತಿಧಾರ್ಯ ಒಂದು ಕೃಷ್ಣ ಭಕ್ತಿ ಶಾಖೆ ಒಂದು ಪ್ರವರ್ತಕ ಅಂತಾರು ಯಾಕಪ್ಪ ಅಂದರೆ ಯಾಕಪ್ಪ ಅಂದರೆ ಸೂರ್ದಾಸ್ ಅವರು ಕೃಷ್ಣನ ಅತ್ಯಂತ ಪ್ರಿಯ ಇರುವಂಥದ್ದೇನು ಭಕ್ತರಾಗಿರ್ತಾರೆ ತೈತಾ ಅದಕ್ಕೆ ಇವರಿಗೆ ಯಾವುದು ಕೃಷ್ಣ ಭಕ್ತಿ ಶಾಖೆದ ಒಂದು ಪ್ರವರ್ತಕ ಯಾರಾಗಿರ್ತಾರೋ ಸೂರದಾಸ್ ಅವರು ಆಗಿರ್ತಾರೆ ಇನ್ಕ ಜನ್ಮ ಉತ್ತರ ಪ್ರದೇಶಕ್ಕೆ ರೋನಕತ ಗಾಂ ಸಣ್ಣ ಸನ್ನ ಪಂದ್ರ ಸೊ ಹುವಾತ ಇವ್ರದ್ದು ಒಂದು ಜನ್ಮ ಯಾರದ ಸೂರ್ದಾಸ್ ಅವ್ರದ್ದು ಜನ್ಮ ಉತ್ತರ ಪ್ರದೇಶದ ರೋನಕತಾನಲ್ಲಿ ಹದಿನೈದು ನೂರ ನಾಲ್ವತ್ತರಲ್ಲಿ ಆಯಿತು ಇನ್ಕಿ ಪ್ರಮುಖ ರಚನೆಯೇ ಇವ್ರದು ಕೆಲವೊಂದು ಪ್ರಮುಖ ಇರುವಂಥದ ರಚನೆಗಳು ಯಾವಪ್ಪ ಅಂದರೆ ಸೂರ್ಸಾಗರ್ ಸೂರ್ ಸಾರಾವಲಿ ಎವಂ ಸಾಹಿತ್ಯ ಲಹರಿ ಹ್ಞೂ ಇನ್ಕೆ ಮೃತ್ಯು ಸಣ್ಣ ಸೋಲಾಸೋ ಬೈಯಾಲಿಸ್ಕೋ ಹುಯಿ ಇವ್ರದು ಒಂದು ಮೃತ್ಯು ನಿಧನವನ್ನ ಯಾವಾಗಾಯಿತು ಹದಿನಾರು ನೂರ ನಾಲ್ವತ್ತ ಆಯಿತು ಇನ್ಕೆ ಕಾವ್ಯ ವಾತ್ಸಲ್ಯ ಶೃಂಗಾರ ತ ಭಕ್ತಿಕ ತ್ರಿವೇಣಿ ಸಂಗಮ ಹೂವಹೆ ಇವ್ರದ್ದು ಒಂದು ಕಾವ್ಯದಲ್ಲಿ ತ್ರಿವೇಣಿ ಸಂಗಮವನ್ನಾಗಿದೆ ಕಾರಣ ಈ ಕಾವ್ಯ ಒಳಗ ಸೂರದಾಸ್ ಅವರು ರಚನೆಯನ್ನು ಮಾಡಿರುವಂಥದ ಕಾವ್ಯದಲ್ಲಿ ವಾತ್ಸಲ್ಯ ಶೃಂಗಾರ ಮತ್ತು ಭಕ್ತಿ ಮೂರು ಥರ ನಮಗೆ ನೋಡೋಕೆ ಸಿಗ್ಬಹುದು ಅದಕ್ಕಿದ್ದಕ್ಕೆ ಏನಂತೇವೆ ನಾವು ತ್ರಿವೇಣಿ ಸಂಗಮವನ್ನು ಆಗಿದೆ ಸೂರ್ದಾಸ್ ಅವರು ಕಾವ್ಯದಲ್ಲಿ ಅದಕ್ಕೆ ಶಿ ನಾವು ಹೇಳ್ತೇವೆ ಹಾಗಾದರೆ ಮಕ್ಕಳೇ ನಾವಿಲ್ಲಿ ಸೂರ್ ಶ್ಯಾಮ್ ಬಗ್ಗೆ ಅಧ್ಯಯನ ಮಾಡೋನು ಈ ಒಂದು ಪದ್ಯ ಪದ್ಯ ಒಳಗೆ ನಮಗೆ ಆಶಯವನ್ನು ಅಂದರೆ ನಾವು ಏನನ್ನು ಅನ್ನೋದು ಈ ಒಂದು ಪದ್ಯದ ಆಶಯ ಏನಾಗಿರಬಹುದು ಅನ್ನೋದು ನೋಡ್ರಿ ಪ್ರಸ್ತುತ ಪದ್ಯಮೆ ಕವಿ ಕೃಷ್ಣ ಕಿ ಬಾಲಲೀಲಾಕ ವರ್ಣನ್ ಕರ್ತೆ ಹೂ ಉಸ್ಕೆ ಸ್ವಭಾವ ಭೋಲೆಪನ್ ಎಂ ಮಾತಾ ಯಶೋಧಕ್ಕೆ ವಾತ್ಸಲ್ಯಕ ಸುಂದರ್ ಚಿತ್ರ ಚಿತ್ರಣ ಕೀಯ ಹೇ ಈ ಒಂದು ಪದ್ಯದಿಂದಾಗ ನಾವು ಏನಪ್ಪ ಕೃಷ್ಣದ ಏನು ಮಾಡಬಹುದು ನಾವು ಬಾಲ್ಯ ಲೀಲೆ ಬಗ್ಗೆ ನಾವು ತಿಳ್ಕೋಬಹುದು ಅಷ್ಟೇ ಅಲ್ಲ ಅವ್ರದ್ದು ಸ್ವಭಾವ ಅವ್ರದ್ದು ಏನಪ್ಪ ನ ಭೋಲಪ್ಪ ಅಂದ್ರೆ ಸಮಾಧಾನ ಎಲ್ಲವನ್ನು ನಾವು ಏನು ಮಾಡಬಹುದು ಈ ಒಂದು ಪದ್ಯ ಒಳಗೆ ನಾವು ನೋಡಬಹುದು ಅಷ್ಟೇ ಅಲ್ಲ ಯಶೋಧಾದ ವಾತ್ಸಲ್ಯ ಸುಂದರ ಭಾವವನ್ನು ಸಹಿತ ನಾವು ಇಲ್ಲಿ ನೋಡಬಹುದು ಈ ಒಂದು ಪದ್ಯ ಒಳಗೆ ಸಣ್ಣ ಅವ್ರ ಸಣ್ಣ ಇದ್ದಾಗಿಂದ ಬಾಲ್ಯದ ಒಂದು ಘಟನೆಯನ್ನು ಇಲ್ಲಿ ಸೂರದಾಸ್ ಅವರು ವ್ಯಕ್ತನ ಪಡಿಸಿದರು ಅದನ್ನ ನಾವು ಈ ಒಂದು ವಿಡಿಯೋನಲ್ಲಿ ಅಧ್ಯಯನ ಮಾಡುನು ಮಯ್ಯ ಮೋಹಿ ದಾವು ಬಹುತ್ ಖಿಜಾಯೋ ಮಯ್ಯ ಅಂದ್ರೇನ ಅಮ್ಮ ತಾಯಿ ಮೋಹಿ ಅಂದ್ರೇನು ನನಗೆ ಮುಜೆ ದಾವು ಅಂದ್ರೇನ ಅನ್ನ ಖಿಜಾಯು ಅಂದ್ರೇನ ಚಿಡಾನ ಕಾಡಿಸೋದು ತಿನ್ಮಾಡತ್ತಾರು ಯಾರ ಕೃಷ್ಣ ಅವರು ಅವರು ದಾವು ಅಂದರೆ ಯಾರ ಅನ್ನ ಅನ್ನ ಬಲರಾಮ ಅವರು ಏನು ಮಾಡ್ತಾ ಇರ್ತಾರೋ ನನಗೆ ಬಹಳ ಕಾಡಿಸ್ತಾ ಅನ್ನೋದು ಈ ಒಂದು ಮಾತವನ್ನು ಕೃಷ್ಣ ಯಾರು ಯಶೋಧ ಮುಂದೆ ಹೇಳ್ತಾ ಇದ್ದಾರೆ ಅವರು ತಾಯಿ ಮುಂದೆ ಅವ್ರು ಮೋಸು ಕಹತ ಮೋಲ್ ಕೋಲ್ ಏನೋ ತೂಹಿ ಜಸುಮತಿ ಕಬ್ ಪಾವು ಆಮೇಲೆ ಮೋಸು ಅಂದ್ರೇನು ನನಗೆ ನನಗೆ ಕಹತ್ ಅಂದ್ರೇನ ಹೇಳೋದು ಏನಪ್ಪ ನನಗೆ ಪದೇ ಪದೇ ಬಲರಾಮ ಹೇಳ್ತಾ ಇರ್ತಾನೆ ಏನತ್ ಕಶಿ ನಿನಗ ಮೋಲ್ ಮೋಲ್ ಅಂದ್ರೆ ಏನು ದಾಮ್ ನಿನಗ ನಾವು ಏನ್ ಮಾಡಿವಿ ಕೊಂಡ್ಕೊಂಡು ತಂದೇವಿ ಆಮೇಲೆ ತೂಹಿ ಅಂದ್ರೇನ ತುಜೆ ಜಸುಮತಿ ಅಂದ್ರೆ ಯಾರಿಲಿ ಯಶೋಧ ಜಾವು ಅಂದ್ರೆ ಜನ್ಮ ಜನ್ಮ ಅಂದ್ರೇನ ಜನ್ಮವನ್ನ ಕೊಟ್ಟಿಲ್ಲ ಅಂದ್ರೆ ಬಲರಾಮ ಯಾರಿಗೆ ಕೃಷ್ಣ ಅವ್ರಿಗೆ ಕಳಿಸ್ತಾ ಇದ್ದ ಏನಂತ ಹೇಳಿ ಕಳಿಸ್ತಾ ಇದ್ದ ನಿನಗ ನಾವು ಏನು ಮಾಡೇವಿ ಕೊಂಡು ತಂದೇವಿ ನಿನಗ ಆಮೇಲೆ ನಿನಗ ಯಶೋಧ ಜನ್ಮವನ್ನ ಕೊಟ್ಟಿಲ್ಲ ಈ ಒಂದು ಮಾತವನ್ನ ಹೇಳಿ ಬಲರಾಮ ಯಾರಿಗೆ ಕೃಷ್ಣಗಿ ಕಳಿಸ್ತಾ ಇದ್ದ ಕಹ ಕಹು ಈ ರಿಸಕ್ಕೆ ಮಾರಿ ಖೆಲ್ನೇ ಹೋ ನಾಹಿ ಜಾತ್ ಆಮೇಲೆ ಆಮೇಲೆ ರಿಸ ಅಂದ್ರೇನ ಕ್ರೋಧ ಈ ಒಂದು ಕ್ರೋಧನಂದ ಯಾರ ಬಲರಾಮ ಈ ಮಾತವನ್ನು ಹೇಳಿದ ತಕ್ಷಣ ನನಗೆ ಏನಾಗ್ತೈತಿ ಸಿಟ್ಟವನ್ನು ಬರ್ತೈತಿ ಆ ಸಿಟ್ಟ ಬಂದಾಗ ನಾ ಏನು ಖೆಲನ ಹೋ ನಾಹಿ ಜಾತ್ರ ನಾನು ಆಟ ಆಡಕ್ಕೂ ಸಹಿತ ಏನು ಮಾಡಲ್ಲ ಹೋಗಲ್ಲ ಪುನಿ ಪುನಿ ಕಹತ ಕೋನ್ ಹೈ ಮಾತ ಕೋಹೈ ತುಂಬ್ರೋ ತಾತ ಆಮೇಲೆ ಪುನಿ ಪುನಿ ಅಂದ್ರೇನು ಪದೇ ಪದೇ ನನಗೆ ಹೇಳ್ತಾ ಇರ್ತಾನೆ ಬಲರಾಮ ಯಾರ ನಿಮ್ಮ ತಾಯಿ ಯಾರ ನಿಮ್ಮ ತಾತ ಅಂದ್ರೇನ ಅಪ್ಪ ಅಂದರೆ ನಿಮ್ಮ ತಂದೆ ತಾಯಿ ಯಾರು ನಾವಂತೂ ಕೊಂಡ್ಕೊಂಡು ತಂದೇವಿ ನಿಮ್ಮದ ತಂದೆ ತಾಯಿ ಯಾರ ಅದಕ್ಕೆ ಈ ಮಾತವನ್ನು ಪದೇ ಪದೇ ಹೇಳ್ತಾ ಇರ್ತಾನು ಗೋರೆ ನಂದ ಜಸೋದ ಗೋರಿ ತುಮಕತ ಶ್ಯಾಮ ಶರೀರ ಆಮೇಲೆ ನಂದವರು ಏನು ನಿಮ್ ನಂದ ಅವರು ಸಹಿತ ಬೆಳ್ಳಗಾದರು ಯಶೋದ ಸಹಿತ ಬೆಳ್ಳಗಾದರು ಆದರೆ ನಿಂದ ಶರೀರ ಯಾಕ ಶರೀರ ಶ್ಯಾಮ ಶರೀರ ಅಂದರೆ ಶರೀರ ಶ್ಯಾಮ ಅಂದರೆ ಕರಿ ಅಂದರೆ ನೀ ಯಾಕೆ ಕರಗದಿ ಅವ್ರಿಬ್ಬರು ಏನಾದರು ಬೆಳಗಾದಾರು ಮತ್ತು ನೀ ಯಾಕೆ ಕರಿಯದಿ ಅದ್ಕೇಶಿ ಈ ಅನ್ನ ಹೇಳಿ ಕಾಡಿಸ್ತಾ ಇರ್ತಾನೋ ಅದ್ಕೇಶಿ ಅವ್ರ ತಾಯಿ ಮುಂದೆ ಹೇಳ್ತಾ ಇರ್ತಾರೆ ಚುಟಕಿ ದೈ ದೈ ಹಸ್ತೆ ಗ್ವಾಲ ಸಬ ಸಿಖೈ ದೇತ ಬಲಬೀರ ಆಮೇಲೆ ಈ ಒಂದು ಮಾತವನ್ನ ಕೇಳಿ ಎಲ್ಲ ಗ್ವಾಲ ಮಿತ್ರರವ್ರು ಮಾಡ್ತಾರೋ ಚಪ್ಪಾಳೆ ಹಾಕಿ ಹಾಕಿ ನಗ್ತಾ ಇರ್ತಾರು ಅವ್ರು ಎಲ್ಲರಿಗೂ ಏನ್ ಮಾಡಿದಾನು ಬಲರಾಮ ಎಲ್ಲರಿಗೂ ಕಲಸಿ ಕೊಟ್ಟಾನೆ ಈ ಥರ ಮಾಡಾಕ ಅದ್ಕೇಶಿ ಹೇಳತ್ತಾರ ಅವ್ರು ತೂ ಮೋಹಿ ಕೋ ಸೇಖೆ ದಾವು ಕಬೂ ನ ಖೀಜಿ ಆಮೇಲೆ ನೀನು ತೂ ಅಂದರೆ ಏನಿಲ್ಲ ಯಶೋಧ ಯಶೋಧ ಅಂದರೆ ತಾಯಿ ನೀ ನನಗೆ ಏನು ಮಾಡ್ತಾ ಇರ್ತಿ ಬಡಿತಾ ಇರ್ತಿ ದಾವು ಅನ್ನಾಗಿ ಯಾವತ್ತಿಗೂ ಏನು ನೀ ಅನ್ನಲ್ಲ ಅದ್ಕೆಸಿ ಹೇಳ್ತಾ ಮೋಹನ್ ಕೋ ರಿಸ ಸಮೇತ ಲಖಿ ಜಸುಮತಿ ಸುನಿ ಸುನಿ ರಿಜಿ ಆಮೇಲೆ ಮೋಹನ ಆಮೇಲೆ ಆ ಕೃಷ್ಣದ ಮುಖ ಮ್ಯಾಲ ಸಿಟ್ಟವನ್ನು ನೋಡಿ ಜ ಯಶೋಧ ಏನು ಮಾಡ್ತಾರೋ ಅವ್ರದ್ದು ಸಿಟ್ಟ ಮೇಲೆ ಏನಾಗ್ಬಿಡ್ತಾರು ರಿಜಯ್ ಅಂದ್ರೆ ಏನು ಮೋಹಿತ ಆಗ್ಬಿಡ್ತಾರ ಅಂದರೆ ಆ ಮುಖ ಅಷ್ಟು ಚಂದ ಕಾಣಿಸ್ತಾ ಇರ್ತೈತಿ ಸಿಟ್ಟ ಒಳಗೆ ಯಾರ್ದ ಕೃಷ್ಣ ಅವ್ರದ್ದು ಮುಖ ಅವ್ರದ ಮೋಹಿತ ಆಗ್ಬಿಡ್ತಾರ ಸುನಹೋ ಕಾನಾ ಬಲಭದ್ರ ಚಬಾಯಿ ಜನಮ ಜನಮತ ಹೀಕೋ ಧೂತ್ ಆಮೇಲೆ ಸುನಹೋ ಅಂದ್ರೇನು ಕೇಳು ಕಾನಹ ಬಲಭದ್ರ ಅಂದ್ರೇನ ಬಲರಾಮ ಚಬಾಯಿ ಚಬಾಯಿ ಅಂದ್ರೇನ ಚಾಡ ಚುಚ್ತಾ ಅಂದರೆ ಜನ ಮತ್ತು ಹೀಕೋ ಧೂತ್ ಧೂತ್ ಅಂದ್ರೆ ದುಷ್ಟ ಅಂದರೆ ಅವ ಜನ್ಮನಿಂದ ಅಂದರೆ ಯಾವಾಗ ಹುಟ್ಟಿದಲ್ಲವ ಆವಾಗಿಂದ ಏನದಾನು ಭಾಳ ದುಷ್ಟ ಅದಾನೋ ಮತ್ತು ಅವ ಏನು ಮಾಡ್ತಾ ಇರ್ತಾನೋ ಚಾಡವನ್ನು ಚುಚ್ತಾ ಇರ ಚುಚ್ತಾ ಇರ್ತಾನೋ ಆಮೇಲೆ ನೀ ಆ ಥರ ಏನು ಮಾಡೋಕೆ ಹೋಗ್ಬೇ ಅಂದ್ರೆ ಅವ್ರಿಗೆ ಸಿಟ್ಟವನ್ನ ನೋಡಿ ಯಶೋಧ ಏನು ಮಾಡ್ತಾರೋ ಕೃಷ್ಣಿಗೆ ಈ ಮಾತನ್ನ ಹೇಳಿ ಶಾಂತ ಮಾಡ್ತಾರ ಬಲರಾಮ ಅಂತೂ ಜನ್ಮವನ್ನು ಕೊಟ್ಟಿದ್ದ ಹುಟ್ಟಿದ ಬಂದಾಗಿಂದ ದುಷ್ಟದಾನೋ ಅಷ್ಟೇ ಅಲ್ಲ ಅವನು ಮಾಡ್ತಾ ಇರ್ತಾನೋ ಚಾಡನು ಸಹಿತ ಚುಚ್ಚುತ್ತಾ ಇರ್ತಾನೋ ಈ ಮಾತವನ್ನ ಈ ಮಾತನ್ನ ಹೇಳ್ಕೊತ ಯಶೋಧ ಕೃಷ್ಣನ ಸಿಟ್ಟವನ್ನು ಶಾಂತ ಮಾಡ್ತಾ ಇರ್ತಾರು ಸುರ ಮೋಹಿ ಗೋದನ್ ಕೀಸೋ ಹೂ ಮಾತ ತೂ ಪೂತ ಆಮೇಲೆ ಕೇಳು ಯಾರಪ್ಪ ಕೃಷ್ಣನಿಗೆ ಕೇಳು ನಾ ಗೋದನ್ಕಿ ಏನಪ್ಪ ಏನು ಪ್ರಾಮಿಸ ಆಜ್ಞವನ್ನು ಮಾಡಿ ಹೇಳ್ತೇನೆ ಪ್ರಾಮಿಸವನ್ನು ಮಾಡಿ ಹೇಳತ್ತೇನಿ ನಾನು ನಿಮ್ಮ ತಾಯಿ ನೀನೇ ನನ್ನ ಮಗ ತೂ ತಂದ ಪೂತಂದ್ರೆ ಏನು ಇಲ್ಲಿ ಪುತ್ರ ನಾನು ನಿಮ್ಮ ತಾಯಿ ಅದೇನಿ ನೀನು ನನ್ನ ಮಗ ಅದೇ ನಾವೇನು ನಿಮಗೆ ಕೊಂಡ ತಂದಿಲ್ಲ ನೀವು ಬರೀ ಚಾಡವನ್ನು ಚುಚ್ತಾ ಇರ್ತಾನದ ಕೇಳಿ ಈ ಮಾತುಗಳನ್ನು ಹೇಳಿ ಯಶೋಧ ಕೃಷ್ಣದ ಸೀಟವನ್ನು ಏನು ಮಾಡ್ತಾಳು ಶಾಂತವನ್ನು ಮಾಡ್ತಾಳು ಆಯಿತಾ ಮಕ್ಕಳೇ ಧನ್ಯವಾದಗಳು